أعوذ بالله من الشيطان الرجيم. بسم الله الرحمن الرحيم. الحمد لله رب العالمين، والصلاة والسلام على أشرف الأنبياء والمرسلين وعلى آله وأصحابه ومن تبعهم بإحسان إلى يوم الدين، أما بعد. ಸಕಲ ಸರ್ವಸ್ತುತಿಗಳು ಸಕಲ ಲೋಕಗಳ ಪರಿಪಾಲಕ ಪ್ರಭುವಾದ ಅಲ್ಲಾಹನಿಗೆ ಮೀಸಲು. ಅವನ ಅನಂತ ಅನುಗ್ರಹಗಳಾಗಲಿ ಸತ್ಯದ ಸಂಸ್ಥಾಪನೆ ಹಾಗೂ ಕೆಡುಕಿನ ನಿರ್ಮೂಲನೆಗಾಗಿ ಬಂದ ಅವನ ಎಲ್ಲ ಸಂದೇಶ ವಾಹಕರ ಮೇಲೆ, ಸಜ್ಜನ ದಾಸರ ಮೇಲೆ. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತು. ನಿಮ್ಮೆಲ್ಲರ ಮೇಲೆ ಅಲ್ಲಾಹನ ಶಾಂತಿ ಮತ್ತು ಕರುಣೆ ಸದಾ ವರ್ಷಿಸುತ್ತಿರಲಿ. ಆತ್ಮೀಯ ವೀಕ್ಷಕರೇ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಸಮಗ್ರ ಜೀವನ ಚರಿತ್ರೆ ಎಂಬ ವಿಷಯದೊಂದಿಗೆ ಇಂದು ನಾನು ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಆತ್ಮೀಯ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ತಂದೆ ಅಬ್ದುಲ್ಲಾರವರು ನಿಧನರಾದ ಸಂಗತಿಯನ್ನು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೆ. ಈ ಒಂದು ಸಂಚಿಕೆಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಜನನಕ್ಕೆ ಪೂರ್ವ ಆನೆಗಳ ಒಂದು ಘಟನೆ ನಡೆಯಿತು. ಆ ಆನೆಗಳ ಘಟನೆ ಎಂಬ ವಿಷಯವನ್ನು ಇಂದು ನಾನು ನಿಮ್ಮ ಮುಂದೆ ಚರ್ಚಿಸಲಿದ್ದೇನೆ. ಆತ್ಮೀಯ ವೀಕ್ಷಕರೇ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಜನನಕ್ಕೆ ಪೂರ್ವ ಒಂದು ಘಟನೆ ನಡೆಯಿತು. ಇತಿಹಾಸದ ಪುಸ್ತಕಗಳಲ್ಲಿ ಆ ಘಟನೆಯನ್ನು ಆನೆಗಳ ವರ್ಷ ಎಂದು ಹೆಸರು ನೀಡಲಾಗಿದೆ. ಆತ್ಮೀಯ ವೀಕ್ಷಕರೇ, ಕಾಬಾ ಅದು ಅಲ್ಲಾಹನ ಒಂದು ಭವನ ಹಾಗೂ ಅದು ಶಾಂತಿಯ ಒಂದು ಗೃಹ ಹಾಗೂ ಶಾಂತಿಯ ಗೇಹವಾಗಿತ್ತು. ಅರಬ್ ದೇಶದ ಒಂದು ಕೇಂದ್ರ ಬಿಂದುವಾದ ಆ ಕಾಬಾ ಖುರೇಷರ ನಾಯಕತ್ವ ಹಾಗೂ ಅವರ ಮಹಿಮೆಯು ಈ ಕಾಬಾದ ಒಂದು ಧರ್ಮದರ್ಶಿತ್ವದ ಕಾರಣದಿಂದಾಗಿಲೇ ಆಗಿತ್ತು. ಈ ಕಾಬಾದ ಖ್ಯಾತಿಯನ್ನು ಅದರ ಮಹತ್ವವನ್ನು ಕಂಡ ಯಮನಿನ ಅರಸನಾದ ಅಬ್ರಹ ಅವನಿಗೆ ಈ ಕಾಬಾದ ಮಹತ್ವ ಹಾಗೂ ಇದರ ಖ್ಯಾತಿಯನ್ನು ಕಂಡು ಒಂದು ರೀತಿಯ ಆಸೂಯೆ ಅವನಲ್ಲಿ ಹುಟ್ಟಿ ಬಂತು. ಅವನು ಕ್ರೈಸ್ತ ಧರ್ಮದವನಾಗಿದ್ದ ಕ್ರೈಸ್ತನಾದ ಆ ಅಬ್ರಹ ರಾಜನು ತಾನು ನಿರ್ಮಿಸಿದ ಭವ್ಯ ಇಗರ್ಜಿಗೆ ಅರೇಬ್ ದೇಶದಲ್ಲಿ ಅರೇಬಿಯಾದಲ್ಲಿ ಕಾಬಾ ಭವನಕ್ಕೆ ಸಿಕ್ಕಿರುವಂತಹ ಮಹತ್ವ ಹಾಗೂ ಖ್ಯಾತಿಯು ನನ್ನ ಈ ಇಗರ್ಜಿಗೆ ಸಿಗಬೇಕೆಂದು ಅವನು ಬಯಸಿದ್ದ. ತನ್ಮೂಲಕ ಈ ಕಾಬಾದ ಪ್ರತಿಷ್ಠೆಯು ಕೊನೆಗೊಳ್ಳಬೇಕೆಂದೇ ಅವನ ಒಂದು ಆ ಅಬ್ರಹ ರಾಜನ ಒಂದು ಬಯಕೆಯಾಗಿತ್ತು. ಆದರೆ ಅವನ ಈ ಬಯಕೆಯು ಈಡೇರಲಿಲ್ಲ. ಅವನು ಆಸೂಯಿಯ ಬೆಂಕಿಯಲ್ಲಿ ಅವನು ನೆರಳುತ್ತಿದ್ದನು. ಅವನು ಈ ಒಂದು ಉದ್ದೇಶದಿಂದ ಮಕ್ಕಾ ಕಡೆಗೆ ಅವನು ಪ್ರಯಾಣ ಮಾಡುತ್ತಾನೆ. ಅದನ್ನು ಕಾಬಾ ಭವನವನ್ನು ಅವನು ಸರ್ವನಾಶ ಮಾಡುವ ಒಂದು ನಿರ್ಧಾರದೊಂದಿಗೆ 60,000 ಸೈನಿಕರ ಒಂದು ದಂಡೆಯೊಂದಿಗೆ ಮಕ್ಕಾ ಕಡೆಗೆ ಅವನು ಹೊರಡುತ್ತಾನೆ. ಮಕ್ಕಾದ ಕಡೆಗೆ ಅವನು ಪ್ರಯಾಣಿಸುತ್ತಾನೆ. ಅವನೊಂದಿಗೆ ಆಫ್ರಿಕಾದ ಹಸ್ಮಿತ್ ಎಂಬ 9 ಆನೆಗಳು ಅವನ ಜೊತೆಗಿದ್ದವು. ಆನೆಗಳಲ್ಲಿ ಒಂದು ಆನೆಯ ಮೇಲೆ ಈ ಒಂದು ಅಬ್ರಹ ಎಂಬ ಮಹಾರಾಜ ಅವನೇ ಅದರ ಮೇಲೆ ಅವನು ಸವಾರನಾಗಿದ್ದ. ಹಾದಿಯಲ್ಲಿ ಹೋಗುತ್ತಿರುವಾಗ ಸಖೀಫ್ ಎಂಬ ಗೋತ್ರವು ಈ ಅಬ್ರಹ ರಾಜನಿಗೆ ಅರಬ್ ದೇಶ ಹಾಗೂ ಆ ಮಕ್ಕಾದ ಒಂದು ದಿಕ್ಕನ್ನು ತೋರಿಸಲಿಕ್ಕಾಗಿ ಸಖೀಫ್ ಎಂಬ ಗೋತ್ರದವರು ಅಬು ರಹಾಲ್ ಎಂಬ ವ್ಯಕ್ತಿಯನ್ನು ದಾರಿ ತೋರಿಸಲಿಕ್ಕೆ ಅವರ ಜೊತೆ ಕಳುಹಿಸಿದರು. ಆ ಒಂದು ದಂಡಿನೊಂದಿಗೆ ನೇಮಿಸಿದರು. ಆತ ಮಕ್ಕಾದಿಂದ 3 ಮೈಲಿ ದೂರದಲ್ಲೇ ಆ ಅಬು ರಹಾಲ್ ಎಂಬ ವ್ಯಕ್ತಿ ಸಾಯುತ್ತಾನೆ, ಮರಣ ಹೊಂದುತ್ತಾನೆ.
ಅಬ್ರಹ ಮಕ್ಕಾದ ಕಡೆಗೆ ಅವನು ಧಾವಿಸುತ್ತಾ ಇದ್ದಾನೆ, ಮಕ್ಕಾದೊಳಗೆ ಅವನು ಪ್ರವೇಶಿಸುತ್ತಾ ಇದ್ದಾನೆ. ಅವನ ಸೇನಾ ತುಕಡಿಯೊಂದಿಗೆ ತಮಾಮ ಹಾಗೂ ಕುರೇಶ್ರವರಿಗೆ ಆದ ಕುರೇಶ್ರವರ ಹಲವಾರು ಜಾನುವಾರುಗಳನ್ನು ಈ ಒಂದು ಅಬ್ರಹದ ಒಂದು ಸೇನಾ ತುಕಡಿಯು ಹತ್ತಿಕ್ಕಿಕೊಂಡು ಅಂಟಿಕೊಂಡು ಹೋಗುತ್ತದೆ. ಅದರಲ್ಲೇ ಆ ಪೈಕಿ ಆ ಜಾನುವಾರುಗಳ ಪೈಕಿ ಕುರೇಶ್ ಗೋತ್ರದ ಸರದಾರರಾದ ಅಬ್ದುಲ್ ಮುತ್ತಲಿಬ್ ರವರ 200 ಒಂಟೆಗಳು ಸಹ ಇದ್ದವು. ಮಕ್ಕಾದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದ ಈ ಅಬ್ರಹ ತನ್ನ ಸೇನಾ ನಾಯಕ ಹನಾತ ಹುಮೈರಿಯನ್ನು ಕರೆದು ಹೀಗೆ ಹೇಳುತ್ತಾನೆ, ಓ ಹನಾತ ಹುಮೈರಿ, ನೀನು ಈ ಕುರೇಶ್ ಗೋತ್ರದ ಸರದಾರರಾದ ಅಬ್ದುಲ್ ಮುತ್ತಲಿಬ್ ರವರ ಕಡೆಗೆ ನೀನು ಹೋಗು, ಹಾಗೂ ಅವರಿಗೆ ನೀನು ಹೇಳು, ನೋಡಿ ಅಬ್ರಹ ರಾಜನು ಕಾಬಾ ಭವನವನ್ನು ಕೆಡುಹಲಿಕ್ಕಾಗಿ ಅವನು ಬರುತ್ತಾ ಇದ್ದಾನೆ. ಆದ ಕಾರಣ ನೀವು ಯಾವುದೇ ರೀತಿಯ ಪ್ರತಿಭಟನೆ ಮಾಡಿದರೆ ನೀವು ಸ್ವತಃ ನೀವೇ ನಾಶ ಹೊಂದುತ್ತೀರಿ. ನಿಮ್ಮ ಬಳಿ ಅಬ್ರಹ ರಾಜನನ್ನು ಎದುರಿಸಲಿಕ್ಕಾಗಿ ನಿಮ್ಮಲ್ಲಿ ಅಷ್ಟು ಶಕ್ತಿ ಸಾಮರ್ಥ್ಯವಿಲ್ಲ. ಆದ ಕಾರಣದಿಂದಾಗಿ ನೀವು ನಿಮ್ಮ ಜೀವಗಳನ್ನು ಉಳಿಸಲಿಕ್ಕಾಗಿ ನೀವು ಅವನಿಗೆ ಎದುರಾಗಿ ಯಾವುದೇ ಕಾರ್ಯ ಯಾವುದೇ ಚಟುವಟಿಕೆ ನೀವು ಮಾಡಬಾರದೆಂದು ಅಬ್ರಹ ರಾಜನು ಹನಾತ ಹುಮೈರಿ ಎಂಬ ವ್ಯಕ್ತಿಗೆ ಈ ಒಂದು ಸಂದೇಶದೊಂದಿಗೆ ಅಬ್ದುಲ್ ಮುತ್ತಲಿಬ್ ಹೊರೇಶ್ ಗೋತ್ರದ ಸರದಾರರವರ ಬಳಿಗೆ ಈ ಒಂದು ಸಂದೇಶದೊಂದಿಗೆ ಅವರ ಬಳಿಗೆ ಕಳುಹಿಸುತ್ತಾನೆ. ಹಾಗೂ ಹೇಳುತ್ತಾನೆ, ನಿಮಗೆ ನಮ್ಮಲ್ಲಿ ಯಾವುದೇ ತರಹದ ಶತ್ರುತ್ವವಿಲ್ಲ, ಕಾಬಾ ಭವನವನ್ನು ಕೆಡುಹುವುದೇ ನಮ್ಮ ಉದ್ದೇಶವಾಗಿದೆ. ಈ ಒಂದು ಮಾತನ್ನು ಹನಾತ ಹುಮೈರಿ ಅಬ್ದುಲ್ ಮುತ್ತಲಿಬ್ರವರ ಕಡೆಗೆ ಬಂದು ಹೇಳುತ್ತಾನೆ. ಹನಾತ ಹುಮೈರಿ ಆ ಅಬ್ರಹ ರಾಜನಿಗೆ ಹೇಳುತ್ತಾನೆ, ನೀವು ಹೇಳಿದಂತೆಯೇ ಆಗಲಿ ಮಹಾಪ್ರಭುಗಳೇ ಎನ್ನುತ್ತಾ ಮಕ್ಕಾ ಪಟ್ಟಣದ ಕಡೆಗೆ ಪ್ರವೇಶಿಸುತ್ತಾನೆ. ಹಾಗೂ ಮಕ್ಕಾ ವಾಸಿಗಳಿಗೆ ಅಬ್ರಹ ಎಂಬ ಯಮನಿನ ರಾಜನ ಸೇನೆ ಮಕ್ಕಾದ ಕಡೆಗೆ ಬರುತ್ತಿರುವಂತಹ ಒಂದು ಸುದ್ದಿ ಇವರಿಗೆ ತಲುಪುತ್ತದೆ. ಆಗ ಕುರೇಶ್ ಗೋತ್ರದವರು ಮಕ್ಕಾದ ಜನರು ಚಿಂತಾಜನಕರಾಗಿರುತ್ತಾರೆ, ಈಗ ಅಬ್ರಹ ರಾಜನು ನಮ್ಮೊಂದಿಗೆ ಹೇಗೆ ವರ್ತಿಸುತ್ತಾನೆ, ನಮ್ಮೊಂದಿಗೆ ಏನು ಮಾಡುತ್ತಾನೆ ಎಂಬ ಅವರಿಗೆ ಒಂದು ಚಿಂತೆ ಒಂದು ಭಯ ಅವರಿಗೆ ಅವರ ಮನಸ್ಸಿನಲ್ಲಿ ಉದ್ಭವವಾಗುತ್ತದೆ. ಹೀಗೆ ಹನಾತ ಅಬ್ರಹನ ಬಳಿಯಿಂದ ಈ ಒಂದು ಸಂದೇಶವನ್ನು ತಂದು ಮಕ್ಕಾದ ಜನರ ಬಳಿಗೆ ಕೇಳುತ್ತಾನೆ, ಈ ನಿಮ್ಮ ಕುರೇಶ್ ಗೋತ್ರದ ಸರದಾರರಲ್ಲಿ ಜನರು ಅಬ್ದುಲ್ ಮುತ್ತಲಿಬ್ರವರ ಕಡೆ ಅಬ್ದುಲ್ ಮುತ್ತಲಿಬ್ರವರ ಮನೆಯನ್ನು ಪರಿಚಯಿಸುತ್ತಾರೆ. ಈ ಹನಾತ ಹುಮೈರಿ ಅಬ್ದುಲ್ ಮುತ್ತಲಿಬ್ರವರ ಕಡೆಗೆ ಬಂದು ಹೀಗೆ ಹೇಳುತ್ತಾನೆ, ಓ ಮಹಾರಾಜರೇ, ಕಾಬಾ ಭವನವನ್ನು ಕೆಡುವು ಹಾಕಲಿಕ್ಕಾಗಿ ಅಬ್ರಹ ಯಮನಿನ ರಾಜ ತನ್ನ ಜೊತೆ 60,000 ಸೇನೆಯೊಂದಿಗೆ ಮಕ್ಕಾದ ಕಡೆಗೆ ಧಾವಿಸುತ್ತಾ ಇದ್ದಾನೆ. ನೋಡಿರಿ, ನೀವು ಅವನನ್ನು ಎದುರಿಸಲಿಕ್ಕೆ ನಿಮ್ಮಲ್ಲಿ ಇಷ್ಟು ಶಕ್ತಿ ಸಾಮರ್ಥ್ಯವಿಲ್ಲ. ಒಂದು ವೇಳೆ ನೀವು ಅಬ್ರಹನ ವಿರುದ್ಧ ಏನಾದರೂ ಪ್ರತಿಭಟನೆ ಮಾಡಿದರೆ ನೀವು ಸ್ವತಃ ನೀವು ನಾಶವಾಗಿ ಹೋಗುತ್ತೀರಿ. ಅಬ್ರಹ ಕಾಬಾ ಭವನವನ್ನು ಕೆಡುವಂತಹ ಉದ್ದೇಶದಿಂದಗೆ ಮಾತ್ರ ಅವನು ಮಕ್ಕಾದ ಕಡೆಗೆ ಬರುತ್ತಾ ಇದ್ದಾನೆ. ಆದ ಕಾರಣದಿಂದಾಗಿ ನೀವು ಯಾವುದೇ ಪ್ರತಿಭಟನೆ ಮಾಡಬಾರದು. ಈ ರೀತಿಯ ನೀವು ಆಶ್ವಾಸನೆ ನೀಡಿದರೆ ನಾನು ಮಕ್ಕಾ ವಾಸಿಗಳ ಸಂರಕ್ಷಣೆಯ ನಾನು ಭರವಸೆ ನೀಡುತ್ತಾನೆ ಎಂದು ಹನಾತ ಹುಮೈರಿ ಎಂಬ ಈ ವ್ಯಕ್ತಿ ಅಬ್ದುಲ್ ಮುತ್ತಲಿಬ್ರವರ ಕಡೆಗೆ ಹೇಳುತ್ತಾನೆ. ಅಬ್ದುಲ್ ಮುತ್ತಲಿಬ್ರವರು ಹೀಗೆ ಹೇಳುತ್ತಾರೆ, ನಿಮ್ಮ ರಾಜನೊಂದಿಗೆ ಹೋರಾಡುವ ಶಕ್ತಿ, ಅವನ ವಿರುದ್ಧ ಹೋರಾಟ ಮಾಡುವ ಶಕ್ತಿ ಖಂಡಿತವಾಗಿಯೂ ನಮಗಿಲ್ಲ. ಕಾಬಾ ಭವನವು ಅದು ಅಲ್ಲಾಹನ ಭವನವಾಗಿದೆ, ಅದು ಅಲ್ಲಾಹನ ಗೃಹವಾಗಿದೆ. ಅವನು ಬೇಕಾದರೆ ತನ್ನ ಭವನವನ್ನು ತನ್ನ ಮನೆಯನ್ನು ಅವನು ರಕ್ಷಿಸುವನು. ಹನಾತ, ನೀವು ಇದೇ ಮಾತನ್ನು ನನ್ನ ಜೊತೆಗೆ ಬಂದು ಸ್ವತಃ ನಿಮ್ಮ ಬಾಯಿಯಿಂದಲೇ ಅಬ್ರಹನ ಮುಂದೆ ಹೇಳಿರಿ, ಅಬ್ರಹ ರಾಜನ ಮುಂದೆ ನೀವು ಹೇಳಿರಿ ಎಂದು ಹೇಳಿದಾಗ ಅಬ್ದುಲ್ ಮುತ್ತಲಿಬ್ರವರು ಹನಾತ ಎಂಬ ವ್ಯಕ್ತಿಯ ಜೊತೆಗೆ ಬಂದು ಅಬ್ರಹನೊಂದಿಗೆ ಈ ಮಾತು ಹೇಳುತ್ತಾರೆ. ಅಬ್ದುಲ್ ಮುತ್ತಲಿಬ್ರವರ ಜೊತೆಗೆ ಹನಾತ ಹುಮೈರಿಯ ಜೊತೆಗೆ ಅಬ್ದುಲ್ ಮುತ್ತಲಿಬ್ರವರು ಹೊರಡುತ್ತಾರೆ. ಅಬ್ರಹ ದೂರದಿಂದಲೇ ಅಬ್ದುಲ್ ಮುತ್ತಲಿಬ್
ಖುರೈಷ್ ಗೋತ್ರದ ಸರದಾರರಿಗೆ ದೂರದಿಂದಲೇ ನೋಡುತ್ತಾನೆ. ಅವರ ಮುಖದ ಮೇಲೆ ಒಂದು ರೀತಿಯ ಗಾಂಭೀರ್ಯ, ಒಂದು ರೀತಿಯ ಕಾಂತಿ ಅವರ ಮುಖದ ಮೇಲೆ ಇರುತ್ತದೆ. ಇದನ್ನು ಕಂಡು ಆ ಅಬ್ರಹ ತುಂಬ ಪ್ರಭಾವಿತನಾಗುತ್ತಾನೆ ಹಾಗೂ ಅವರಿಗೆ ತುಂಬ ಆದರದಿಂದ ಅವರಿಗೆ ಬರಮಾಡಿಕೊಳ್ಳುತ್ತಾನೆ ಹಾಗೂ ತನ್ನ ಪಕ್ಕದಲ್ಲಿ ಅಬ್ದುಲ್ ಮುತ್ತಲಿಬರವರಿಗೆ ಕುಳ್ಳಿರಿಸಿಕೊಂಡು ಹೀಗೆ ಹೇಳುತ್ತಾನೆ, ನೀವೇ ಈ ಖುರೇಷ್ ಗೋತ್ರದ ಸರದಾರರಾಗಿದ್ದೀರಿ, ಹೇಳಿರಿ, ನಿಮ್ಮ ಅನಿಸಿಕೆ ಏನು, ನೀವು ಏನು ಹೇಳ ಬಯಸುತ್ತೀರಿ ಅದನ್ನು ಹೇಳಿರಿ. ಆಗ ಅಬ್ದುಲ್ ಮುತ್ತಲಿಬರವರು, ನಿಮ್ಮ ಸೈನಿಕರು ಹಿಡಿದುಕೊಂಡು ಹೋಗಿರುವಂತಹ ನನ್ನ ಒಂಟೆಗಳನ್ನು ನೀವು ನನಗೆ ಮರಳಿಸಿ ಬಿಡಿ ಎಂದು ಈ ಮಾತನ್ನು ಅಬ್ದುಲ್ ಮುತ್ತಲಿಬರವರು ಆ ಅಬ್ರಹ ರಾಜನಿಗೆ ಹೇಳುತ್ತಾರೆ. ಆಗ ತುಂಬ ವಿಚಿತ್ರನಾಗಿ ಅಬ್ರಹ ಅಬ್ದುಲ್ ಮುತ್ತಲಿಬರವರಿಗೆ ಕೇಳುತ್ತಾನೆ, ಓ ಅಬ್ದುಲ್ ಮುತ್ತಲಿಬರವರೇ, ನಿಮ್ಮ ಈ ಮಾತಿನಿಂದ ನಾನು ತುಂಬ ಆಶ್ಚರ್ಯಜನಕನಾಗಿದ್ದೇನೆ. ಏಕೆಂದರೆ ನೀವು ನಿಮ್ಮ ಮಾತಿನಿಂದ, ನಿಮ್ಮ ಬಾಯಿಯಿಂದ ಈ ಮಾತು ನನಗೆ ಕೇಳುವಂತಹ ಒಂದು ನಿರೀಕ್ಷೆ ಇರಲಿಲ್ಲ. ನಿಮ್ಮ ಘನತೆಯನ್ನು ನೀವು ನನ್ನ ಮುಂದೆ ಕುಗ್ಗಿಸುತ್ತಿದ್ದೀರಿ. ಏಕೆಂದರೆ ಕಾಬಾ ಭವನವನ್ನು ನಾನು ಕೆಡುಹಲಿಕ್ಕಾಗಿ ಬಂದಿದ್ದೇನೆ. ಈ ಕಾಬಾ ಭವನವು ನಿಮ್ಮ ಹಾಗೂ ನಿಮ್ಮ ತಂದೆ ಹಾಗೂ ನಿಮ್ಮ ಪೂರ್ವಕರ ಇದೊಂದು ಆರಾಧನಾಲಯವಾಗಿತ್ತು. ಈ ಒಂದು ಆರಾಧನಾಲಯವನ್ನು ನಾನು ಕೆಡಹಲಿಕ್ಕೆ ಬಂದಿರುತ್ತೇನೆ, ಆದರೆ ಇದರ ಕುರಿತು ನಿಮಗೆ ಯಾವುದೇ ತರಹದ ಒಂದು ಚಿಂತೆ ಹಾಗೂ ಭಯವಿಲ್ಲ. ಆಗ ಅಬ್ದುಲ್ ಮುತ್ತಲಿಬರವರು ಹೇಳುತ್ತಾರೆ, ನಾನಂತೂ ಒಂಟೆಗಳ ಒಡೆಯ, ಆದರೆ ಈ ಕಾಬಾ ಭವನದ ಒಡೆಯ ಸರ್ವ ಲೋಕಗಳ ಸೃಷ್ಟಿಕರ್ತನಾದ ಅಲ್ಲಾಹನಾಗಿದ್ದಾನೆ. ಈ ಭವನದ ಮಾಲೀಕನೇ, ಈ ಭವನದ ಒಡೆಯನೇ ಈ ಭವನವನ್ನು, ಈ ಮನೆಯನ್ನು ರಕ್ಷಿಸುತ್ತಾನೆ. ನನಗೆ ಇದರ ಚಿಂತೆ ಎಲ್ಲ ಬದಲಾಗಿ ಈ ನನ್ನ ಒಂಟೆಗಳ ಚಿಂತೆ ನನಗಿದೆ ಎಂದು ಹೇಳಿದಾಗ, ಆಗ ಅಬ್ರಹ ಹೇಳುತ್ತಾನೆ, ನಿಮ್ಮ ಸೃಷ್ಟಿಕರ್ತ, ನಿಮ್ಮ ಪ್ರಭು ನನ್ನ ಜೊತೆ ಏನು ಮಾಡಲಾರ, ಅವನಿಗೆ ಇಷ್ಟು ಶಕ್ತಿ ಸಾಮರ್ಥ್ಯ ಇಲ್ಲ ಎಂದು ಅಬ್ರಹ ಹೇಳುತ್ತಾನೆ. ಅಬ್ದುಲ್ ಮುತ್ತಲಿಬ್ರವರು ಹೇಳುತ್ತಾರೆ, ನೀನು ಹಾಗೂ ನಮ್ಮ ಸೃಷ್ಟಿಕರ್ತನಾದ ಅಲ್ಲಾಹನ ಮಧ್ಯೆ ಈ ಒಂದು ವಿಷಯವಿದೆ, ನೀನು ಅಲ್ಲಾಹನು ನೋಡಿಕೊಳ್ಳಲಿ. ಹೀಗೆ ಹೇಳಿದಾಗ ಅಬ್ರಹ ಅಬ್ದುಲ್ ಮುತ್ತಲಿಬರವರ 200 ಒಂಟೆಗಳನ್ನು ಹಿಂತಿರುಗಿಸುತ್ತಾನೆ. ಅಬ್ದುಲ್ ಮುತ್ತಲಿಬರವರು ತಮ್ಮ 200 ಒಂಟೆಗಳ ಜೊತೆಗೆ ಅವರು ಕಾಬಾ ಪ್ರವೇಶಿಸುತ್ತಾರೆ. ಕಾಬಾದ ಜನರೊಂದಿಗೆ ಹೇಳುತ್ತಾರೆ, ಮಕ್ಕವಾಸಿಗಳೇ, ನೀವು ಎಚ್ಚರರಾಗಿರಿ ಹಾಗೂ ಎಲ್ಲ ಜನರು ತಮ್ಮ ತಮ್ಮ ಮನೆ ಮಂದಿಗಳ ಜೊತೆಗೆ ತಮ್ಮ ಮಕ್ಕಳೊಂದಿಗೆ ತಮ್ಮ ಮಡದಿ ಮಕ್ಕಳೊಂದಿಗೆ ಹೋಗಿ ಒಂದು ಬೆಟ್ಟಗಳಲ್ಲಿ ನೀವು ಅಡಗಿಕೊಳ್ಳಿ ಎಂದು ಹೀಗೆ ಹೇಳುತ್ತಾರೆ. ರಕ್ತಪಾತವಾಗದಂತೆ ಈ ನಗರವನ್ನು ನೀವು ಖಾಲಿ ಮಾಡಿರಿ ಎಂದು ಅಬ್ದುಲ್ ಮುತ್ತಲಿಬ್ರವರು ಕುರೇಶ್ ಸಮುದಾಯದೊಂದಿಗೆ ಹೇಳುತ್ತಾರೆ. ಜನರು ಭಯಭೀತರಾಗಿ ತಮ್ಮ ಮನೆಗಳನ್ನು ತೆರೆದು ಬೆಟ್ಟಗಳಲ್ಲಿ ಹೋಗಿ ಅಡಗಿಕೊಳ್ಳುತ್ತಾರೆ. ಅಬ್ದುಲ್ ಮುತ್ತಲಿಬ್ರವರು ಕೆಲವು ಮಂದಿ ಕುರೇಶ್ ನಾಯಕರೊಂದಿಗೆ ಕಾಬಾ ಭವನವನ್ನು ಪ್ರವೇಶಿಸುತ್ತಾರೆ. ಕಾಬಾ ಭವನ, ಅದರಲ್ಲಿ ಕಾಬಾದ ವಾಸಿಗಳು 360 ವಿಗ್ರಹಗಳನ್ನಿಟ್ಟು 360 ಮೂರ್ತಿಗಳನ್ನಿಟ್ಟು ಅದರಲ್ಲಿ ಪೂಜಿಸುತ್ತಿದ್ದರು. ಒಡಗೋಡೆಗಳಲ್ಲಿ ಹಜರತ್ ಇಬ್ರಾಹಿಂ ಹಾಗೂ ಇಸ್ಮಾಯಿಲ್ ಅಲೈಹಿಂ ಸಲಾತು ಸಲಾಂರವರ ಚಿತ್ರಗಳು ಆ ಕಾಬಾದ ಗೋಡೆಗಳಲ್ಲಿ ಚಿತ್ರಿಸಲಾಗಿತ್ತು. ಆ 360 ವಿಗ್ರಹಗಳಲ್ಲಿ ಅತ್ಯಂತ ದೊಡ್ಡ ವಿಗ್ರಹವಾದ ಅದರ ಹೆಸರು ಹುಬುಲ್ ಆಗಿತ್ತು. ಅದನ್ನು ಕಾಬಾದ ಗರ್ಭಗುಡಿಯಲ್ಲಿ ಅದನ್ನು ಪ್ರತಿಷ್ಠಿಸಲಾಗಿತ್ತು. ಅದು ಕೆಂಪು ಶಿಲೆಯ ಮಾನವಾಕೃತಿಯ ಒಂದು ಮೂರ್ತಿಯಾಗಿತ್ತು. ಅದರ ಎಡಕೈ ತುಂಡಾದಾಗ ಬಂಗಾರದ ಒಂದು ಕೈಯನ್ನು ಮಾಡಿ ಅದಕ್ಕೆ ಜೋಡಿಸಿದ್ದರು. ಅದರಲ್ಲಿ 7 ಬಾಣಗಳನ್ನು ಇಡಲಾಗುತ್ತಿತ್ತು. ಅರ್ಚಕನು ಅದೃಷ್ಟ ಬಾಣಗಳನ್ನು ಆ ಒಂದು ಎಡಗೈಯಿಂದಲೇ ತೆಗೆಯುತ್ತಿದ್ದನು ಹಾಗೂ ಜಂಜಮ್ ಬಾವಿಯ ಸ್ಥಾನದಲ್ಲಿ ಅಸಾಫಾ ಮತ್ತು ನಾಯಿಲಾ ಎಂಬ ವಿಗ್ರಹಗಳಿದ್ದವು. ಅವುಗಳ ಆ ಸ್ಥಾನದಲ್ಲಿ ಕುರೈಷರು ಪ್ರಾಣಿಗಳನ್ನು ಬಲಿ ನೀಡುತ್ತಿದ್ದರು ಹಾಗೂ ಅದೇ ರೀತಿ ಮುನಾಫ್ ಎಂಬ ಒಂದು ಮೂರ್ತಿಯು
ಕುರೇಶರ ಒಂದು ಆ ವಿಗ್ರಹವಾಗಿತ್ತು, ಅದನ್ನು ಕುರೇಶ್ ಗೋತ್ರದವರು ಪೂಜಿಸುತ್ತಿದ್ದರು. ಇದಲ್ಲದೆ ಮಕ್ಕಾದ ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಗೃಹದಲ್ಲಿ ಒಂದೊಂದು ಮೂರ್ತಿಯನ್ನು ಇಡಲಾಗುತ್ತಿತ್ತು. ಮಕ್ಕಾದ ಯಾವುದೇ ಒಂದು ಮನೆ ಮೂರ್ತಿ ಪೂಜೆಯಿಂದ, ವಿಗ್ರಹ ಪೂಜೆಯಿಂದ ಖಾಲಿ ಇರಲಿಲ್ಲ. ಬದಲಾಗಿ ಪ್ರತಿಯೊಬ್ಬನೂ ಮೂರ್ತಿ ಪೂಜೆ ಮಾಡುತ್ತಿದ್ದನು. ಲಾತ್, ಮನಾತ್, ಉಜ್ಜಾ ಹಾಗೂ ಅದೇ ರೀತಿ ಇನ್ನು ಹಲವಾರು ವಿಗ್ರಹಗಳನ್ನು ಅವರು ಇದು ದೇವಪುತ್ರಿಯರು ಎಂದು ಹೇಳುತ್ತಿದ್ದರು. ಹೀಗೆ ಜರಹಂ ಗೋತ್ರದವರು ಮಕ್ಕಾದಿಂದ ಹೊರಕಟ್ಟಿ ಅಲ್ಲಿ ನೆಲೆಯೂರಿದ ಮತ್ತು ಕಾಬಾ ಭವನದ ಧರ್ಮ ದರ್ಶಿತ್ವವನ್ನು ವಹಿಸಿಕೊಂಡ ಹಜಾ ಗೋತ್ರದ ಮೂಲ ಪುರುಷನಾದ ಅಮ್ರ್ ಇಬ್ನೆ ಲುಹೈ ಎಂಬ ವ್ಯಕ್ತಿಯು ಆ ಒಂದು ಕಾಬಾ ಭವನದಲ್ಲಿ, ಕಾಬಾದಲ್ಲಿ ಒಂದು ಮೂರ್ತಿಯನ್ನು ಇಟ್ಟು ಅವನು ಮೂರ್ತಿ ಪೂಜೆಯನ್ನು ಪ್ರಾರಂಭಿಸಿದನು. ಮೂರ್ತಿ ಪೂಜೆಯ ಜನಕ ಇದೇ ಅಮ್ರ್ ಇಬ್ನೆ ಲುಹೈ ಎಂಬ ವ್ಯಕ್ತಿಯಾಗಿದ್ದನು. ಅದೇ ರೀತಿ ಆ ಕಾಲದಲ್ಲಿ ಸಾಯಿಬಾ, ವಸೀಲಾ, ಬಹೀರಾ, ಹಾಯಿಮ ಎಂಬ ವಿಗ್ರಹಗಳ ನೇಮ ನಡೆಯುತ್ತಿತ್ತು. ಈ ವಿಗ್ರಹಗಳನ್ನು ಜನರು ಪೂಜಿಸುತ್ತಿದ್ದರು. ಈ ಎಲ್ಲ ಮೂರ್ತಿ ಪೂಜೆ, ಈ ಎಲ್ಲ ವಿಗ್ರಹಗಳನ್ನು ತೊರೆದು ಈ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಮಕ್ಕಾದ ವಾಸಿಗಳು ಈ ವಿಗ್ರಹಗಳ ಮುಂದೆ ಅವರು ಪ್ರಾರ್ಥಿಸಲಿಲ್ಲ. ಈ ಕಷ್ಟವನ್ನು ದೂರ ಸರಿಸಲಿಕ್ಕಾಗಿ ಈ ವಿಗ್ರಹಗಳ ಮುಂದೆ ತಮ್ಮ ಕಷ್ಟವನ್ನು ಅವರು ಹೇಳಲಿಲ್ಲ. ಬದಲಾಗಿ ಸರ್ವ ಲೋಕಗಳ ಸೃಷ್ಟಿಕರ್ತನಾದ ಅಲ್ಲಾಹನ ಮುಂದೆ ಅವರು ಮೊರೆ ಇಟ್ಟರು. ಅಲ್ಲಾಹನ ಬಳಿ ಅವರು ಪ್ರಾರ್ಥಿಸಿದರು. ಕುರೇಶ್ ಗೋತ್ರದ ಸರದಾರರಾದ ಅಬ್ದುಲ್ ಮುತ್ತಲಿಬ್ರವರು ಅಲ್ಲಾಹನ ಮುಂದೆ ಅಲ್ಲಾಹನ ಬಳಿ ಹೀಗೆ ಪ್ರಾರ್ಥಿಸುತ್ತಾರೆ: ಓ ಅಲ್ಲಾಹನೇ, ಖಂಡಿತವಾಗಿಯೂ ನಾವು ನಿನ್ನ ದಾಸರಾಗಿದ್ದೇವೆ. ನಮ್ಮ ಮನೆಗಳ ರಕ್ಷಿಸುತ್ತೇವೆ. ಇದು ಕಾಬಾ ಭವನವು ನಿನ್ನ ಮನೆಯಾಗಿದೆ. ನಿನ್ನ ಈ ಮನೆಯನ್ನು ನೀನೇ ರಕ್ಷಿಸು. ನಾಳೆ ಅವರ ಶಿಲುಭಿಯಾಗಲಿ, ಅವರ ಉಪಾಯವಾಗಲಿ ನಿನ್ನನ್ನು ಸೋಲಿಸಿದರಲಿ, ನೀನು ಅವರನ್ನು, ನಮ್ಮ ಗೋತ್ರವನ್ನು ನಮ್ಮಷ್ಟಕ್ಕೆ ಬಿಡುವುದಾದರೆ ಇದು ನಿನ್ನಿಷ್ಟ. ಶಿಲುಭೆಯ ವಾಹಕರು, ಶಿಲುಭೆಯ ದಾಸರು, ಶಿಲುಭೆಯ ಆರಾಧಕರು, ಶಿಲುಭೆಯ ಆರಾಧಕರ ವಿರುದ್ಧ ನೀನು ನಿನ್ನ ಆರಾಧಕರಿಗೆ, ನಿನ್ನ ದಾಸರಿಗೆ ನೀನು ನೆರವಾಗು ಎಂದು ಅಬ್ದುಲ್ ಮುತ್ತಲಿಬ್ರವರು ಅಲ್ಲಾಹು ಸುಬ್ಹಾನಹು ತಆಲಾನ ಮುಂದೆ ಹೀಗೆ ಪ್ರಾರ್ಥಿಸುತ್ತಾರೆ: ಓ ಅಲ್ಲಾಹನೇ, ನಿನ್ನ ಹೊರತು ಬೇರಾರು ನಮಗೆ ಯಾರು ಸಹಾಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ನಿನ್ನ ಹೊರತು ಬೇರೆಯರ ಸಹಾಯವನ್ನು ನಾವು ನಿರೀಕ್ಷಿಸಲಾರೆವು ಎಂದು ಅಬ್ದುಲ್ ಮುತ್ತಲಿಬ್ರವರು ಅಲ್ಲಾಹನ ಬಳಿ ಪ್ರಾರ್ಥಿಸುತ್ತಾರೆ: ಓ ಪ್ರಭುವೇ, ನಿನ್ನ ಈ ಪವಿತ್ರ ಭವನವನ್ನು ನೀನು ರಕ್ಷಿಸು. ಈ ಭವನದ ಶತ್ರು ನಿನ್ನ ಶತ್ರುವಾಗಿದ್ದಾನೆ. ನಿನ್ನ ಈ ನಗರವನ್ನು ನಾಶ ಮಾಡುವುದರಿಂದ ನೀನು ಅವರನ್ನು ತಡೆ ಎಂದು ಅಬ್ದುಲ್ ಮುತ್ತಲಿಬ್ರವರು ಅಲ್ಲಾಹನ ಬಳಿ ತಮ್ಮ ಈ ಕಷ್ಟವನ್ನು ಅಲ್ಲಾಹನ ಮುಂದೆ ಇಡುತ್ತಾರೆ. ಅಲ್ಲಾಹನ ಬಳಿ ಪ್ರಾರ್ಥಿಸುತ್ತಾರೆ. ಈ ರೀತಿ ಪ್ರಾರ್ಥಿಸಿದ ಬಳಿಕ ಅಬ್ದುಲ್ ಮುತ್ತಲಿಬ್ರವರು ತಮ್ಮ ಸಂಗಾತಿಗಳೊಂದಿಗೆ ಮಕ್ಕಾದ ಬೆಟ್ಟಗಳಲ್ಲಿ ಹೋಗಿ ಅಡಗಿಕೊಳ್ಳುತ್ತಾರೆ. ಮುಂದಿನ ದಿನ ಅಬ್ರಹ ಮೇಮತ್ ಎಂಬ ಒಂದು ಆನೆಯ ಮೇಲೆ ಸವಾರನಾಗಿ ತನ್ನ 60,000 ದಂಡಿನೊಂದಿಗೆ ಅವನು ಮಕ್ಕಾ ಪ್ರವೇಶಿಸುತ್ತಾನೆ. ಮಕ್ಕಾದ ಕಡೆಗೆ ಹೊರಟು ಬರುತ್ತಾನೆ. ಕಾಬಾ ರಕ್ಷಣೆ ಮಾಡಲು ಅಲ್ಲಿ ಯಾವ ಒಂದು ನರಪಿಳ್ಳಿಯೂ ಆ ಒಂದು ಕಾಬಾದ ಅಕ್ಕಪಕ್ಕ ಇರಲಿಲ್ಲ. ನಗರವು ಪೂರ್ಣವಾಗಿ ನಿರ್ಜನವಾಗಿದೆ. ಅಬ್ರಹನ ಸೇನೆಯು ಬಹಳ ಒಂದು ಧೈರ್ಯದಿಂದ ಕಾಬಾದ ಕಡೆಗೆ ಅದು ಮುನ್ನುಗ್ಗುತ್ತಾ ಇದೆ. ಆದರೆ ಇಷ್ಟೇ ಈ ಒಂದು ಸಂದರ್ಭದಲ್ಲೇ ಅಬ್ರಹನ ಆನೆಯು ಹತ್ತಿರ ತಲುಪಿದಾಗ ಒಮ್ಮೆಲೆ ಅದು ಮುಗ್ಗರಿಸಿ ಅದು ಕುಳಿತುಕೊಂಡು ಬೀಳುತ್ತದೆ. ಅಂಕುಶದಿಂದ ಆ ಒಂದು ಆನೆಯನ್ನು ಹೊಡೆಯಲಾಗುತ್ತದೆ. ಬಾಣಗಳಿಂದ ಅದನ್ನು ಚುಚ್ಚಲಾಗುತ್ತದೆ. ಆದರೆ ಆ ಆನೆಯು ಗಾಯಗೊಂಡ ನಂತರ, ಆ ಆನೆಯಿಂದ ರಕ್ತ ಹರಿದ ನಂತರವೂ ಆ ಆನೆಯು ಮುಂದೆ ಹೋಗುವುದಿಲ್ಲ. ಈ ಒಂದು ಸಂಗತಿಯನ್ನು ಅವರು, ಆ ಅಬ್ರಹದ ಸೈನಿಕರು, ಅಬ್ರಹನು ಈ ಸಂಗತಿಯನ್ನು ನೋಡುತ್ತಾನೆ.
ಒಂದು ಹೆಜ್ಜೆಯು ಆ ಒಂದು ಆನೆಯು ಮುಂದೆ ಹೋಗುವುದಿಲ್ಲ, ಅತ್ತಿತ್ತ ತಿರುಗಿಸಿದಾಗ ಆ ಆನೆಯು ಓಡಿ ಹೋಗುತ್ತದೆ. ಆದರೆ ಕಾಬಾದ ದಿಕ್ಕಿಗೆ ಮಾತ್ರ ಒಂದಗಲಕ್ಕೂ ಅದು ಮುಂದೆ ಸರಿಯಲಿಕ್ಕೆ ಅದು ಇಷ್ಟಪಡುವುದಿಲ್ಲ, ಅದು ಮುಂದೆ ಸರಿಯುವುದಿಲ್ಲ. ಕಾಬಾದ ಘನತೆ ಗೌರವವನ್ನು ಮಾನವನು ಅರಿಯದಿದ್ದರೂ ಈ ಆನೆಯು ಅರಿಯುತ್ತದೆ ಎಂಬ ಒಂದು ಸಂದೇಶವು ಈ ಆನೆಯು ಜನರಿಗೆ ನೀಡುತ್ತದೆ. ಸೃಷ್ಟಿಕರ್ತನ ಆಜ್ಞೆಯ ಮುಂದೆ ನಾನು ಮಾನವರ ಆಜ್ಞೆಯನ್ನು ನಿರಾಕರಿಸುತ್ತೇನೆ ಎಂಬ ಒಂದು ಈ ಮೂಕ ಪ್ರಾಣಿಯು ಸಂದೇಶವನ್ನು ನೀಡುತ್ತಾ ಇದೆ. ಇಷ್ಟೇ ಒಂದು ಇದೇ ಒಂದು ಸಂದರ್ಭದಲ್ಲಿ ಈ ಒಂದು ಆನೆಯು ಮುಂದೆ ಹೋಗುತ್ತಿಲ್ಲ, ಇಷ್ಟೇ ಈ ಒಂದು ಸಂದರ್ಭದಲ್ಲೇ ಆಕಾಶದಲ್ಲಿ ಪಕ್ಷಿಗಳ ಒಂದು ದೊಡ್ಡ ಹಿಂಡು ಅದು ಪ್ರತ್ಯಕ್ಷವಾಗುತ್ತದೆ. ಪ್ರತಿಯೊಂದು ಪಕ್ಷಿಯ ಕೊಕ್ಕಿನಲ್ಲಿ ಹಾಗೂ ಕಾಲಿನಲ್ಲಿ ಒಂದೊಂದು ಹರಳುಕಲ್ಲು, ರೆಪ್ಪೆ ಬಡಿಯುವುದರೊಳಗೆ ಅವು ಅಬ್ರಹನ ಸೇನೆಯ ಮೇಲೆ ಹರಳುಕಲ್ಲುಗಳ ಒಂದು ಮಳೆಯನ್ನು ಸುರಿಸುತ್ತಾ ಇದೆ. ಈ ಹರಳುಕಲ್ಲುಗಳು ದೇವನ ಬಳಿಯಿಂದ, ಅಲ್ಲಾಹನ ಬಳಿಯಿಂದ ಈ ಅಬ್ರಹ ಹಾಗೂ ಅವನ ಸೈನ್ಯಕ್ಕೆ ಒಂದು ಶಾಪವಾಗಿತ್ತು. ಇಷ್ಟರಲ್ಲೇ ಅಲ್ಲಾಹನ ಈ ಒಂದು ಶಾಪವು ಅವರ ಮೇಲೆ ಬಂದೆರಗುತ್ತದೆ. ಅದು ಯಾರ ಮೇಲೆ ಆ ಒಂದು ಕಲ್ಲು ಬೀಳುತ್ತದೆಯೋ ಅವನ ಶರೀರವು ಕರಗಲಾರಂಭಿಸುತ್ತದೆ, ಅವನು ವಿಲವಿಲನೆ ವೆದ್ದಾಡಿ ಅಲ್ಲಿ ಸಾಯುತ್ತಾನೆ. ಅಬ್ರಹನ ದೇಹವು ಚೂರು ಚೂರಾಗಿ ನೆಲಕ್ಕೆ ಬಿದ್ದು ಬೀಳುತ್ತದೆ, ಅಬ್ರಹನು ಸತ್ತು ಹೋಗುತ್ತಾನೆ. ಅದೇ ರೀತಿ ಅಲ್ಲಿ ರಕ್ತ ಹಾಗೂ ಒಂದು ಕೀವಿನ ಒಂದು ನದಿ ಹರಿಯತೊಡಗಿತು. ಸೇನೆಯು ಕಕ್ಕಾಬಿಕ್ಕಿಯಾಗಿ ಯಮನ್ ದೇಶದ ಕಡೆಗೆ ಮತ್ತೆ ಪಲಾಯನ ಮಾಡಿ ಹೋಗುತ್ತದೆ. ಈ ನೂಕು ನುಗ್ಗಲಿನಲ್ಲಿ ಅಲ್ಲಿರುವಂತಹ ಹಲವಾರು ಜನರು ಒಂದು ಚಡಪಡಿಸುತ್ತಾ ಅವರು ಸತ್ತು ಹೋಗುತ್ತಾರೆ. ಬೆಟ್ಟದ ಸಾಲುಗಳಲ್ಲಿ ಆಶ್ರಯ ಪಡೆದಿರುವಂತಹ ಕುರೇಶ್ ಗೋತ್ರದವರು ಈ ಒಂದು ಸನ್ನಿವೇಶವನ್ನು, ಅಬ್ರಹ ಹಾಗೂ ಅವನ ಸೈನ್ಯದ ಈ ಅವಸ್ಥೆಯನ್ನು ನೋಡುತ್ತಾರೆ ಹಾಗೂ ಅಲ್ಲಾಹನ ಮಹಿಮೆಯನ್ನು, ಅಲ್ಲಾಹನ ಸಾಮರ್ಥ್ಯವನ್ನು ಅವರು ಕೊಂಡಾಡುತ್ತಾರೆ. ಅವರಲ್ಲೇ ಕುರೇಶ್ ಗೋತ್ರದಲ್ಲೇ ಒಬ್ಬ ವ್ಯಕ್ತಿ ಅಬು ಕೈಸ್ ಇಬ್ನೆ ಅಸ್ಲತ್ ಎಂಬ ಕುರೇಶ್ ಗೋತ್ರದ ಒಬ್ಬ ವ್ಯಕ್ತಿ ಜನರೊಂದಿಗೆ ಹೀಗೆ ಹೇಳುತ್ತಾನೆ, ಓ ಜನರೇ ಎದ್ದೇಳಿರಿ, ಇದು ನಿಮ್ಮ ಪ್ರಭುವಿನ ಸಾಮರ್ಥ್ಯವಾಗಿದೆ. ಆ ಒಂದು ಅಲ್ಲಾಹು ಸುಬ್ಹಾನಹು ತಾಲ ಈ ಅಬ್ರಹ ಹಾಗೂ ಅವನ ಈ ಸೈನ್ಯವನ್ನು ನಾಶಪಡಿಸಿದನು, ಇದು ಸೃಷ್ಟಿಕರ್ತನಾದ ಅಲ್ಲಾಹನ ಶಕ್ತಿ ಹಾಗೂ ಸಾಮರ್ಥ್ಯವಾಗಿದೆ, ನೀವು ಕೇವಲ ಅವನ ಆರಾಧನೆಯನ್ನು ಮಾಡಿರಿ. ಮಕ್ಕಾ ಮದ್ದು ಮೀನಾದ ಬೆಟ್ಟಗಳ ನಡುವೆ ಅಲ್ಲಾಹನ ಭವನದ ಮೂಲೆಗಳನ್ನು ನೀವು ಸ್ಪರ್ಶಿಸಿರಿ. ವಿಶ್ವಸಿಂಹಾಸನದ ಒಡೆಯನಾದ ಅಲ್ಲಾಹನು ಅವನು ಈ ಅರಸನ ಸೇನೆಯನ್ನು ಹಿಮ್ಮೆಟ್ಟಿಸಿದನು. ಕೆಲವರು ಮಣ್ಣು ಮುಕ್ಕಿದರು, ಇನ್ನು ಕೆಲವರು ಕಲ್ಲೇಟಿನಿಂದ ಸತ್ತು ಹೋದರು. ನೀವು ಕೇವಲ ಅಲ್ಲಾಹನ ಆರಾಧನೆಯನ್ನು ಮಾಡಿರಿ. ಅಲ್ಲಾಹು ಸುಬ್ಹಾನಹು ತಾಲ ಪವಿತ್ರ ಕುರಾನಿನ 105ನೇ ಸೂಕ್ತಿಯಾದ ಸೂರತುಲ್ ಫೀಲಿನಲ್ಲಿ ಈ ಎಲ್ಲ ಸಂಗತಿಗಳನ್ನು ಅಲ್ಲಾಹನು ವ್ಯಕ್ತಪಡಿಸಿದ್ದಾನೆ. ಈ ಎಲ್ಲ ವಿಷಯವನ್ನು ಅಲ್ಲಾಹು ಸುಬ್ಹಾನಹು ತಾಲ ಈ ಪಕ್ಷಿಗಳ ಒಂದು ಹಿಂಡಿನ ಕುರಿತು ಅಲ್ಲಾಹು ಸುಬ್ಹಾನಹು ತಾಲ ಸೂರತುಲ್ ಫೀಲ್ ಅಧ್ಯಾಯ 105ರಲ್ಲಿ ಅಲ್ಲಾಹನು ವ್ಯಕ್ತಪಡಿಸಿದ್ದಾನೆ. ಆತ್ಮೀಯ ವೀಕ್ಷಕರೇ, ಈ ಒಂದು ಘಟನೆಯ ನಂತರ ಮಕ್ಕಾದ ಜನರು ಕೆಲವೊಂದು ದಿನಗಳ ಕಾಲ ಕೇವಲ ಅಲ್ಲಾಹನ ಆರಾಧನೆ ಮಾತ್ರ ಮಾಡುತ್ತಿದ್ದರು. ಆದರೆ ಆ ಮಕ್ಕಾದ ಕಾಬಾ ಭವನದ ಕೆಲವೊಂದು ಅರ್ಚಕರು ಅವರನ್ನು ಮತ್ತೆ ದಾರಿ ತಪ್ಪಿಸುತ್ತಾರೆ. ಮತ್ತೆ ಅಲ್ಲಿ ವಿಗ್ರಹ ಆರಾಧನೆ, ಮೂರ್ತಿ ಪೂಜೆ ಪ್ರಾರಂಭವಾಗುತ್ತದೆ. ಮುಂದಿನ ಮುಂಬರುವ ಸಂಚಿಕೆಯಲ್ಲಿ ನಾವು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಜನನ ಹೇಗಾಯಿತು ಎಂಬ ವಿಷಯದೊಂದಿಗೆ ಚರ್ಚಿಸಲಿದ್ದೇವೆ. ಅಲ್ಲಾಹು ಸುಬ್ಹಾನಹು ತಾಲ ನಮ್ಮೆಲ್ಲರನ್ನು ಅವನ ಸಜ್ಜನ ದಾಸರಲ್ಲಿ ಸೇರಿಸಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಿಮ್ಮೆಲ್ಲರ ಮೇಲೆ ಅಲ್ಲಾಹನ ಶಾಂತಿ ಮತ್ತು ಕರುಣೆ ಸದಾ ವರ್ಷಿಸುತ್ತಿರಲಿ. ಅಸ್ಸಲಾಮು ಅಲೈಕುಂ.